ಒಂದು ಗಾಡಿಯಲ್ಲಿ ಗಂಡ ಹೆಂಡತಿ ಬರ್ತಾ ಇದ್ರು. ಅದರಿಂದ ಮೂರು ಗಾಡಿಗಳು ಸರ್ ಇಲ್ಲ, ಜೊತೆಗೆ ಗಂಡ ಇರೋಗ್ಲು ಸೇಫ್ಟಿ ಇಲ್ಲ ಆದ್ರೆ ಯಾವ ತರ ಇದು ನಮ್ಮ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲಿದೆ? ಬೆಂಗಳೂರು ಹೊಸೂರು ಹೆದ್ದಾರಿಯ ಚಂದಾಪುರದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಡಿಯೋ ನಾಲ್ಕು ಬೈಕ್ಗಳಲ್ಲಿ ಬಂದಂತಹ ಪುಂಡರು ಯುವತಿಯವರೊಳಗೆ ಕೀಟ್ಲೆ ಮಾಡ್ತಾ ಇದ್ರು. ಅವರು ತನ್ನ ಪುರುಷನೊಂದಿಗೆ ಹೋಗ್ತಾ ಇರಬೇಕಾದ್ರೆ ಕೀಟ್ಲೆ ಮಾಡ್ತಲೇ ಸಾಕ್ತಾ ಇದ್ರು. ಹಾಗೆಯೇ ಇತರೆ ವಾಹನಗಳಿಗೂ ಕೂಡ ಅತಿ ಹೆಚ್ಚು ಕಿರಿಕಿರಿ ಆಗ್ತಾ ಇತ್ತು. ಆ ಪುಂಡರಿಗೆ ಆ ಯುವತಿ ಹಲವು ಬಾರಿ ಎಚ್ಚರಿಕೆಯನ್ನು ನೀಡಿದರೂ ಕೂಡ ಪುಂಡಾಟಿಕೆಯನ್ನು ನಿಲ್ಲಿಸಲಿಲ್ಲ. ಹಾಗೆ ಆ ಪುಂಡರ ಆ ಒಂದು ಹಾವಳಿಯನ್ನು ಆ ಯುವತಿ ತನ್ನ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿದರು. ಇನ್ನು ಅವರ ಹಿಂದೆಯೇ ಹೋಗ್ತಾ ಇದ್ದಂಥ ಕಾರಿನೊಂದರಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಈ ಒಂದು ಹೆದ್ದಾರಿಯಲ್ಲಿ ಅಂದರೆ ವಿಶೇಷವಾಗಿ ಚಂದಾಪುರ ದಾಟಿದ ನಂತರ ಬೊಮ್ಮಸಂದ್ರದ ಫ್ಲೈಓವರ್ ಮೇಲೆ ಈ ಒಂದು ಪುಂಡಾಟಿಕೆ ಸ್ಪಷ್ಟವಾಗಿ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಹೆಬ್ಬಗೋಡಿ ಪೊಲೀಸ್ನವರು ಈ ರೀತಿಯಾದಂತಹ ಪುಂಡಾಟಿಕೆ ನಡೆಸುವಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಿದೆ. ಇನ್ನು ಈ ಒಂದು ಮೊಬೈಲ್ನಲ್ಲಿ ಸೆರೆಯಾಗಿರುವಂಥ ವಿಡಿಯೋದಲ್ಲಿ ಆ ಒಂದು ಬೈಕ್ಗಳ ನಂಬರ್ಗಳನ್ನು ಪತ್ತೆ ಹಚ್ಚಿ ಪುಂಡಾಟ ನಡೆಸಿದಂಥ ಪುಂಡರಿಗೆ ಕೈಗೆ ಕೋಳ ಹಾಕಿ ಪರಪ್ನಗ್ರಹಾರಕ್ಕೆ ಕಳಿಸಿದರೆ ಇಂತಹ ಘಟನೆಗಳು ನಿಯಂತ್ರಣಕ್ಕೆ ಬರಬಹುದು. ಇತ್ತೀಚಿನ ದಿನಗಳಲ್ಲಿ ಯುವತಿಯರು ಮತ್ತು ಗೃಹಿಣಿಯರು ಎದುರಿಸ್ತಾ ಇರುವಂಥ ಈ ರೀತಿಯಾದಂತಹ ನೋವುಗಳ ಬಗ್ಗೆ ಗೃಹಿಣಿಯೋರ್ವರು ತನ್ನ ನೋವನ್ನು ಹೊರಹಾಕಿದ್ದು ಹೀಗೆ ಇದೇ ಸಂದರ್ಭದಲ್ಲಿ ಪೊಲೀಸ್ನವರು ಇವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಕೂಡ ಆಗ್ರಹಿಸಿದ್ದಾರೆ. ಇನ್ನು ಈ ಒಂದು ಪುಂಡಾಟಿಕೆ ನಡೆದಿರುವಂಥ ಈ ಒಂದು ವಿಡಿಯೋಗಳ ಬಗ್ಗೆ ಪೊಲೀಸ್ನವರು ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ಗಾಡಿಯಲ್ಲಿ ಗಂಡ ಹೆಂಡತಿ ಬರ್ತಾ ಇದ್ರು. ಅದರಿಂದ ಮೂರು ಗಾಡಿಗಳು ಸರ್, ಮೂರು ಗಾಡಿಗಳು ಪರೋಡಿಗಳು. ಅವ್ರ ಗಂಡ ಬಂದ್ಬಿಟ್ಟು ಜೊತೆಲೇ ಇದ್ದಾರೆ. ಆ ಹುಡುಗಿಗೆ ಏನು ಕೋಟ್ಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಟೂ ವೀಲರಲ್ಲಿ. ಎಲ್ಲಿದೆ ಇಲ್ಲಿ ಇದು ಪ್ರಜಾಪ್ರಭುತ್ವ ಅನ್ನೋದು? ಎಲ್ಲಿದೆ ಇದು? ಲೇಡೀಸ್ಗೆ ಒಂದು ನ್ಯಾಯ ಎಲ್ಲಿದೆ?
ಒಂದು ಬಸ್ಸಲ್ಲಿ ಹೋದ್ರೂ ಲೇಡೀಸ್ಗೆ ಸೆಕ್ಯೂರಿಟಿ ಇಲ್ಲ, ಮೆಟ್ರೋಲ್ ಹೋದ್ರೂ ಇಲ್ಲ, ಟೂ ವೀಲರಲ್ಲಿ ಹೋದ್ರೂ ಇಲ್ಲ, ಜೊತೆಲಿ ಗಂಡ ಇರೋಗ್ಲು ಸೇಫ್ಟಿ ಇಲ್ಲ ಅಂದರೆ ಯಾವ ಥರ ಇದು ನಮ್ಮ ಒಂದು ಪ್ರಜಾಪ್ರಭುತ್ವ ಇದೆ? ಏನು ನಡೀತಾ ಇದೆ ಇಲ್ಲಿ? ಅಂದರೆ ವೀಲಿಂಗ್ ಮಾಡ್ಕೊಂಡು ವೀಲಿಂಗ್ ಮಾಡ್ಕೊಂಡು ಬರ್ತಾ ಇದ್ರು, ಮೂರು ಗಾಡಿಗಳಲ್ಲಿ ವೀಲಿಂಗ್ ಮಾಡ್ಕೊಂಡು ಬರ್ತಾ ಇದ್ರು, ಅವ್ರ ಗಂಡ ಹೋಗ್ತಾ ಇದ್ರೆ ಹಂಗೆ ಎಳಿಯೋದು ಮಾಡೋದು ಎಲ್ಲ ಮಾಡ್ತಾ ಇದ್ರು. ಅವ್ರಿಗೂ ಒಂದು ಗಲಾಟೆ ಆಗುತ್ತೆ ಅಂತ ನಿಲ್ಸಿದ ಇಲ್ವೋ ಏನೋ, ತುಂಬ ಬೇಜಾರಾಯ್ತು. ಇದ್ರ ಬಗ್ಗೆ ಪೊಲೀಸ್ ಅವ್ರು ಕ್ರಮ ತಗೊಂಡ್ಬಿಟ್ಟು ವೀಲಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ರೋಡಲ್ಲಿ ಹೋಗೋದು ನೋಡಿದ್ವಿ, ಇವಾಗ ಹೆದ್ದಾರಿಗೂ ಬಂದ್ಬಿಟ್ಟಿದ್ದಾರೆ ಈ ಪುಂಡ್ರಿ ಇವಾಗ. ಹೌದು ಸರ್, ಹೆದ್ದಾರಿಯಲ್ಲಿ ಹಿಂಗೆ ನಡೀತಾ ಇದೆ ಅಂದರೆ ತುಂಬ ಫಸ್ಟ್ ವೀಲಿಂಗ್ ಮಾಡೋರ್ನ ಪೊಲೀಸ್ ಅವ್ರು ಹಿಡಿಬೇಕು. ಈ ವೀಲಿಂಗ್ ಮಾಡೋರು ಬಂದ್ಬಿಟ್ಟು ಪುಂಡ್ರಿ ಪೋಖ್ರಿಗಳೇ ಮಾಡೋದು, ಯಾರು ನ್ಯಾಯವಾಗಿರೋರು ವೀಲಿಂಗ್ ಮಾಡೋದಿಲ್ಲ. ಹೆದ್ದಾರಿಯಲ್ಲಿ ಇವತ್ತು ಹಿಂಗೆ ನಡೀತಾ ಇದೆ ಅಂದರೆ ಹೆಣ್ಮಕ್ಳಿಗೆ ನ್ಯಾಯ ಎಲ್ಲಿದೆ ಸರ್? ಹೆಣ್ಮಕ್ಳು ಈಗ ಅರ್ಧ ರಾತ್ರಿಯಲ್ಲಿ 12 ಗಂಟೆಗೂ ಹೆಣ್ಮಕ್ಳು ಹೋಗೋ ಕಾಲ ಬಂದಿದೆ ಅಂತಾರೆ. ಎಲ್ಲಿ ಬಂದಿದೆ? ಬಂದಿಲ್ಲ, ಹಗಲಲ್ಲೇ ಬಂದಿಲ್ಲ, ಇನ್ನು ರಾತ್ರಿಯಲ್ಲಿ ಎಲ್ಲಿ ಬರುತ್ತೆ? ಸುಮಾರು ಇವಾಗ ಹಗಲಲ್ಲಿ ಅವ್ರ ಗಂಡನ ಜೊತೆ ಹೋಗೋಗ್ಲೇ ಆ ಹೆಣ್ಣು ಹುಡುಗಿಗೆ ಸೆಕ್ಯೂರಿಟಿ ಇಲ್ಲ ಅಂದಾಗ ಇನ್ನು ರಾತ್ರಿಯಲ್ಲಿ ಎಲ್ಲಿ ನಡೀತಾರೆ ಹೆಣ್ಮಕ್ಳು? ಎಲ್ಲಿ ಹೋಗಿ ಬರಕ್ಕಾಗುತ್ತೆ? ಪೊಲೀಸರು ಕ್ರಮ ಕೈಗೊಳ್ಬೇಕು. ಇದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ಅದು ಯಾರು ಆ ಬೈಕ್ ಅವರು ಅಂತ ತಿಳ್ಕೊಂಡು ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಸರ್. ಒಬ್ರು ಕೊಟ್ರೇನೆ, ಇವಾಗ ಅವ್ರ ಗಂಡ ಅಲ್ಲಿ ನಿಂತ್ಕೊಂಡು ಹಿಡ್ದು ಗಲಾಟೆ ಮಾಡಿದ್ರೆ ಅದು ಬೇರೆ ತರ ಆಗ್ತಾ ಇತ್ತು, ಬೇರೆ ತರ ಇದ್ ಮಾಡ್ತಾ ಇದ್ರು, ಗಲಾಟೆ ಮಾಡಿದ್ದಾರೆ, ಓಡಿತಾ ಇದಾರೆ, ಬೇರೆ ಇದಿದೆ ಅಂದ್ಬಿಟ್ಟು. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.